ಎಡೆಕುಂಟೆ ಹೊಡೆದು ಡ್ರೋನ್ ಯೂರಿಯಾ ಸಿಂಪಡಿಸುವ ಮೂಲಕ ನ್ಯಾನೋ ಕಾರ್ಯವನ್ನ ವೀಕ್ಷಣೆ ಮಾಡಿದ ಕೃಷಿ ಸಚಿವ ಚಲುವರಾಯಸ್ವಾಮಿ ಅವರು ಧಾರವಾಡ ತಾಲೂಕಿನ ಹೆಬ್ಬಳ್ಳಿ ಕವಳಗೇರಿ ಚಂದನಮಟ್ಟಿ ಗ್ರಾಮದಲ್ಲಿ ಕೃಷಿ ಪ್ರಾತ್ಯಕ್ಷಿಕೆ ಹಾಗೂ ಫಲಾನುಭವಿಗಳಿಗೆ ಕೃಷಿ ಯಂತ್ರೋಪಕರಣವನ್ನು ವಿತರಣೆ ಮಾಡಿದ್ರು ರೈತರ ಜಮೀನುಗಳಿಗೆ ತೆರಳಿದ ಕೃಷಿ ಸಚಿವರು ಅಲ್ಲಿ ಮಾನವ ಆಧಾರಿತ ಎಡೆ ಕುಂಟೆ ಹೊಡೆಯುವ ಸೈಕಲ್ಗಳನ್ನ ಫಲಾನುಭವಿಗಳಿಗೆ ರೈತರು ವಿತರಣೆ ಮಾಡಿದ್ರು ಅಲ್ಲದೆ ಸ್ವ ತಾ ತಾವೇ ಹೊಲದಲ್ಲಿ ಆ ಸೈಕಲ್ ಮೂಲಕ ಎಡೇ ಹೊಡೆದು ಗಮನವನ್ನ ಸೆಳೆದ್ರು ಹೆಬ್ಬಳ್ಳಿ ಗ್ರಾಮದಲ್ಲಿ ಸಮಗ್ರ ಕೃಷಿ ಪದ್ಧತಿ ಅಳವಡಿಸಿಕೊಂಡು ರೈತ ಯಲ್ಲಪ್ಪ ಈಶ್ವರಪ್ಪ ಸಾಲಿ ಅವರ ಹೊಲಕ್ಕೆ ಭೇಟಿಯನ್ನ ನೀಡಿದ ಸಚಿವರು ಅವರೊಂದಿಗೆ ಸಮಾಲೋಚನೆಯನ್ನ ನಡೆಸಿದ್ದಾರೆ ನಂತರ ಹೆಬ್ಬಳ್ಳಿ ಗ್ರಾಮದ ಸಿದ್ದಪ್ಪ ಬಕೋಚಿ ಅವರ ಜಮೀನಿನಲ್ಲಿ ಡ್ರೋನ್ ಮೂಲಕ ನ್ಯಾನೋ ಯೂರಿಯಾ ಸಿಂಪಡಣೆ ಪ್ರಾತ್ಯಕ್ಷಿಕೆಗಳಿಗೆ ಚಾಲನೆಯನ್ನ ನೀಡಿದ್ರು ಇದೇ ಗ್ರಾಮದಲ್ಲಿ ಸಚಿವರು ಆಹಾರ ಮತ್ತು ಪೌಷ್ಟಿಕ ಭದ್ರತಾ ಯೋಜನೆ ಅಡಿ ರೈತರಿಗೆ ರಾಸಾಯನಿಕ ರಸಗೊಬ್ಬರ ಕೀಟನಾಶಕವನ್ನು ವಿತರಣೆ ಕೂಡ ಮಾಡಿದ್ರು ಹೈಟೆಕ್ ಹಾರ್ವೆಸ್ಟ್ ಹಬ್ಬ ಯೋಜನೆಯಡಿ ಸಂಗಪ್ಪ ಕಲ್ಲಪ್ಪ ಹಳಿಯಾಳ ಅವರಿಗೆ ಬಹು ಬೆಳೆ ಹೈಟೆಕ್ ಕಟಾವು ಯಂತ್ರವನ್ನ ವಿತರಣೆ ಮಾಡಿದ್ರು ಸಚಿವರು ಇದಾದ ಬಳಿಕ ಸಚಿವರು ಬೈಕ್ ಮೇಲೆಯೇ ಏರಿಕೊಂಡು ಹೋಗಿ ಕೆಲವೊಂದಿಷ್ಟು ಹೊಲಗಳಿಗೆ ಭೇಟಿಯನ್ನ ನೀಡಿ ಪ್ರಾತ್ಯಕ್ಷಿಕೆಗಳನ್ನ ವೀಕ್ಷಣೆ ಮಾಡಿದ ನಂತರ ಮಾತನಾಡಿದ ಅವರು ರಾಜ್ಯದಾದ್ಯಂತ ರೈತರ ಬೇಡಿಕೆ ಹಿನ್ನೆಲೆಯಲ್ಲಿ ಕೆಲವು ಕೃಷಿ ಸೂಕ್ಷ್ಮ ನೀರಾವರಿ ಪರಿಕರಗಳು ಮತ್ತು ಸೌಲಭ್ಯಗಳನ್ನ ಪಡೆಯಲು ಇರುವ ಕಾಲಮಿತಿಯನ್ನ ಏಳು ವರ್ಷಗಳಿಂದ ಐದು ವರ್ಷಕ್ಕೆ ಇಳಿಸಲು ನಿರ್ಧಾರವನ್ನ ಕೈಗೊಳ್ಳಲಾಗಿದೆ ಅಂತ ಹೇಳಿದ್ರು ನಮ್ಮ ಸರ್ಕಾರ ಹಿಂದಿಗಿಂತ ಕೃಷಿಗೆ ಹೆಚ್ಚಿನ ಆದ್ಯತೆಯನ್ನ ನೀಡಿದೆ ಮುಂಗಾರು ಹಂಗಾಮಿ ಸಾವಿರದ ಏಳ್ನೂರು ಕೋಟಿ ರೂಪಾಯಿ ಬೆಳೆ ವಿಮೆ ಪಾವತಿಸಲಾಗಿದೆ ಕಳೆದ ಸಾಲಿನಲ್ಲಿ ಸುಮಾರು ಸಾವಿರ ಕೋಟಿ ರೂಪಾಯಿ ವೆಚ್ಚದಲ್ಲಿ ಕೃಷಿ ಪರಿಕರಗಳನ್ನ ವಿತರಣೆ ಮಾಡಲಾಗಿದೆ ಅಂತ ಹೇಳಿದ್ದಾರೆ